ನಾವೆಲ್ಲ ಇಲ್ಲಿ ತುಮಕೂರಿನ ಅರ್ಧನಾರೇಶ್ವರ ದೇವಸ್ಥಾನದಲ್ಲಿ ಸೇರಿರತಕ್ಕಂಥ ಉದ್ದೇಶ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಕೋವಿಡ್ 19 ಬಳಲುತ್ತಿದ್ದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಬಾರಿ ಕೋವಿಡ್ 19 ಏನಿತ್ತು ಕೊರಟಗೆರೆ ಕ್ಷೇತ್ರದಲ್ಲಿ ಸಾಕಷ್ಟು ಮಾದರಿ ಕೆಲಸಗಳನ್ನು ಮಾಡಿದ್ರು ಕೊರಟಗೆರೆ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗಳಿಗೂ ಅವರು ವೈದ್ಯರುಗಳನ್ನು ಕಳಿಸ್ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಹೆಸರುವಾಸ ಮಾದರಿಯಾಗಿರ್ತಕ್ಕಂಥ ಒಂದು ನಡೆಯನ್ನು ಕೈಗೊಂಡಿದ್ರು ಅದೇ ರೀತಿ ಆಂಬ್ಯುಲೆನ್ಸ್ಗಳ ಸೇವೆಯನ್ನು ಒದಗಿಸಿದ್ರು ಅಂಥ ಕಷ್ಟದ ಪರಿಸ್ಥಿತಿನಲ್ಲಿ ಜನಗಳ ಸೇವೆ ಮಾಡಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಇವತ್ತು ಸ್ವತಃ ತಮಗೆ ಕೋವಿಡ್ 19 ಬಂದಿದೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ದೇವರ ಮರೆ ಹೋಗಿದ್ದೇವೆ ಇಷ್ಟೆಲ್ಲ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಅಂತ ಮಾಡಿಕೊಂಡು ಈ ಜಗತ್ತಿನ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಪರಮೇಶ್ವರ್ ಸಾಹೇಬರು ಇವತ್ತು ಕೋವಿಡ್ 19 ಇಂದ ಬಳಲ್ತಾ ಇದ್ದಾರೆ ದಯಮಾಡಿ ಅವರು ಬೇಗ ಗುಣಮುಖರಾಗಬೇಕು ಅಂತೇಳಿ ಭಗವಂತನಲ್ಲಿ ಇವತ್ತು ಎಲ್ಲರೂ ಸೇರಿ ಪ್ರಾರ್ಥನೆ ಸಲ್ಲಿಸಿ 101 ತೆಂಗಿನಕಾಯನ್ನು ಒಡೆಯೋದ್ರ ಮುಖಾಂತರ ದೇವರಿಗೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೀವಿ ಇದು ಕರ್ನಾಟಕದ ಲಕ್ಷಾಂತರ ಜನಗಳ ಅಭಿಮಾನಿಗಳ ಒಂದು ಏನು ಕೋರಿಕೆ ಇದೆ ಆ ಕೋರಿಕೆ ಪ್ರಕಾರ ದಯಮಾಡಿ ಭಗವಂತ ಅವರಿಗೆ ಬೇಗ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವ್ರು ಬೇಗ ಗುಣಮುಖರಾಗಲಿ ಅಂತ ಕೇಳ್ಕೊತೀವಿ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವಸೇನೆ ವತಿಯಿಂದ ಏನು ಕರ್ನಾಟಕದ ರಾಜ್ಯದ ಧೀಮಂತ ನಾಯಕ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೋವಿಡ್ ಅವರ ಒಂದು ಕೋವಿಡ್ ಕಾಯಿಲೆ ಆಗಿದೆ ಅವರು ಬೇಗ ಚೇತರಿಸ್ಕೊಬೇಕು ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಭಗವಂತ ಆರೋಗ್ಯ ಆಯಸ್ಸು ಯಶಸ್ಸು ಕೊಡಬೇಕು ಅದೇ ರೀತಿ ಅವರು ಗುಣಮುಖರಾಗಿ ಅಂದ್ಬಿಟ್ಟು ಇಡೀ ನಮ್ಮ ಪರಮೇಶ್ವರ ಸೇನೆ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಅವರು ಗುಣಮಕ್ಕಳಾಗಿ ಅಂದವರು ನಾವು ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ ನಮ್ಮ ಏನು ಇವತ್ತು ತುಮಕೂರು ಜಿಲ್ಲೆಯಿಂದ ಎಲ್ಲ ಇವತ್ತು ನಮ್ಮ ತುಮಕೂರು ಜಿಲ್ಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅಣ್ಣವರು ಮತ್ತು ನಿಧಿಕುಮಾರ್ ಅಣ್ಣವರು ಮತ್ತು ನಮ್ಮ ಗೌರವಾಧ್ಯಕ್ಷ ರಮೇಶ್ ಅಣ್ಣ ರಮೇಶ್ ಅವರು ಮತ್ತು ತುಮಕೂರು ಗೌರವಾಧ್ಯಕ್ಷ ರಮೇಶ್ ಅವರು ಹಾಗೆ ನಮ್ಮ ನರಸಿಂಹರಾಜ್ ಅವರು ಹಾಗೆ ನಮ್ಮ ಜಬ್ಬಿಯವರು ಮತ್ತು ತುಮಕೂರು ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ಅವರು ಗ್ರಾಮಾಂತರದ ಗಿರಿಸ್ವಾಮಿ ಅವರು ನಮ್ಮ ಹೆಬ್ಬೂರು ತುಮಕೂರು ಗ್ರಾಮಾಂತರ ಉಪಾಧ್ಯಕ್ಷರಾದಂಥ ಚೇತನ್ ಅವರು ಹಾಗೆ ಎಲ್ಲ ನಮ್ಮ ನಮ್ಮ ಛಲವಾದಿ ಸಮಾಜದ ಬಂಧುಗಳು ಎಲ್ಲರೂ ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬ್ ಗುಣಮಕ್ಕಳನ್ನು ನೋಡಿ ತುಮಕೂರು ಗಣೇಶನ ದೇವಸ್ಥಾನ ಹತ್ರ 101 ತೆಂಗಿನಕಾಯಿ ಒಡೆಯುವ ಮುಖಾಂತರ ಇವತ್ತು ಅವ್ರಿಗೆ ಚೇತರಿಸ್ಕೊಂತ ಅಂತ ಹೇಳ್ಕೊಂತ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ.